ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಎಲ್ರಿಗೂ ಮಿತಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಮರಳಿ ಸ್ವಾಗತ, ಸುಸ್ವಾಗತ. ಸೊ ಎಲ್ರಿಗೂ ಹೊಚ್ಚ ಹೊಸ ಲಾಗ್ಗೆ ವೆಲ್ಕಮ್. ಸೊ ಇವತ್ತು ತುಮಕೂರಿಗೆ ಹೋಗ್ತಾ ಇದ್ದೀನಿ. ಸೊ ಏನೆಲ್ಲ ಇರುತ್ತೆ ತುಮಕೂರಲ್ಲಿ, ಒಂದು ಬೆಟ್ಟ ಹೆಸರಾಂತ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಸೊ ಬನ್ನಿ ಹೋಗೋಣ, ಹೋಗಿದ್ದು ಏನೆಲ್ಲ ಇರುತ್ತೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ. ಸೊ ಬನ್ನಿ ಮೋಟಲ್ ಆಗಲ್ ಸಿಗೋಣ. ಸೊ ಸ್ನೇಹಿತರೆ, ಇವಾಗ ಮೋಟಲ್ ಆಗಿ ಬಂದಿದ್ದೀನಿ. ಸೊ ಇವತ್ತು ತುಮಕೂರಿಗೆ ಎಂತಕಪ್ಪ ಹೋಗ್ತಿರೋದು ಅಂತಂದರೆ, ಒಂದು ಹೆಸರಾಂತ ಬೆಟ್ಟ ಇದೆ, ಆ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಆ ಬೆಟ್ಟ ಏನಪ್ಪ ಅಂದರೆ, ಎಷ್ಟು ಇತಿಹಾಸ ಇದೆ ಅಂದರೆ, ಆ ಬೆಟ್ಟಕ್ಕೆ ಬೇಜಾನ್ ಇತಿಹಾಸ ಇದೆ. ಸೊ ಅದರದ್ದು ಒಂದೊಂದಾಗಿ ಒಂದೊಂದಾಗಿ ನಾನು ಆ ಬೆಟ್ಟಕ್ಕೆ ಹೋದ್ಮೇಲೆ ಆ ಇತಿಹಾಸ ಮತ್ತು ಆ ಬೆಟ್ಟದ ಮೇಲೆ ಏನಿರುತ್ತೆ, ಆ ಬೆಟ್ಟ ಏನು, ಎಲ್ಲ ಇತಿಹಾಸನೂ ನಾನು ನಿಮ್ಗೆ ಹೇಳ್ತೀನಿ. ಸೊ ಇವಾಗ ನಾನು ಮದ್ದೂರಿಂದ ಹೊರಟಿದ್ದೀನಿ ಸ್ನೇಹಿತರೆ, ಮದ್ದೂರಿಂದ ಹೊರಟಿದ್ದೀನಿ. ಇವಾಗ ಆಲ್ಮೋಸ್ಟು ಮಲ್ನಾಯ್ಕನಹಳ್ಳಿ ಹತ್ರ ಇದ್ದೀನಿ. ಸೊ ಈಗ ಹೊರಡ್ತಾ ಇದ್ದೀನಿ. ಸೊ ಬನ್ನಿ ಸ್ನೇಹಿತರೆ, ಕುಣಿಗಲ್ಗೆ ಹೋಗಿ ಸಿಗೋಣ. ಸೊ ಈ ರೋಡಲ್ಲಿ ಆಗಲೇ ನಾನು ಟ್ರಾವೆಲ್ ಮಾಡಿದ್ದೀನಿ ಮೊದಲೊಂದು ಸಲ ತುಮಕೂರು ಬಂದಿದ್ದಾಗ. ಸೊ ಈ ರೋಡೆಲ್ಲ ಏನು ವೀಡಿಯೋ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇನ್ನು ತುಮಕೂರು ಒಂದು 82 ಕಿಲೋಮೀಟ್ರ್ ಇದೆ, ಕುಣಿಗಲ್ 44 ಕಿಲೋಮೀಟ್ರ್ ಇದೆ. ಕುಣಿಗಲ್ಗೆ ಹೋಗಿ ಒಂದು ಅಪ್ಡೇಟ್ ಕೊಡ್ತೀನಿ ಸ್ನೇಹಿತರೆ ಕುಣಿಗಲಲ್ಲಿ. ಸೊ ಬನ್ನಿ ಹೋಗೋಣ. ಸೊ ಎಲ್ರಿಗೂ ಬೆಳಗಿನ ಶುಭೋದಯಗಳು. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಫಸ್ಟ್ ಪೆಟ್ರೋಲ್ ಹಾಕ್ಸೋಣ. ಸ್ಕ್ಯಾನರ್ ಇದೆಯಲ್ವಾ ಅಂದೆ? ಹಾಂ ಹಾಕಿ, 520ಕ್ಕೆ ಹಾಕಿ. ಹಾಂ ಓಕೆ. ಹಾಂ ನೀವು ದೇವರಾ? ಇಲ್ಲಿಂದೆ ಯೂಟ್ಯೂಬ್ ನೋಡ್ತೀರಾ? ಯೂಟ್ಯೂಬ್ ನೋಡ್ತೀರಾ? ನಿತಿ ಸಂಚಾರಿ ಅಂತ ಐತೆ ನೋಡಿ, ನಿತಿ ಸಂಚಾರಿ ಅಂತ ಐತೆ ನೋಡಿ. ನಿತಿ ಸಂಚಾರಿ, ನಿತಿ ಸಂಚಾರಿ. ಹ್ಞೂ ನೋಡಿ ಆಯ್ತು. ಹ್ಞೂ ಪ್ರತಿಯೊಂದು ಬರುತ್ತೆ, ಹೋಗೋದೆಲ್ಲ. ತುಮಕೂರು ಇನ್ನು ಎಷ್ಟು ಕಿಲೋಮೀಟ್ರ್ ಆಯ್ತು? 55 ಕಿಲೋಮೀಟ್ರ್ ಆಯ್ತಾ? ಸೊ ಇದು ಯಾವುದೋ ಒಂದು ಊರು, ಇದು ಊರು ಬಂದು ಅದೇ ತಿಮ್ಮಪ್ಪನ ಪಾಳಿ ಅಂತ ಬರೆದಿದೆ. ಇನ್ನು ಕುಣಿಗಲು ಇನ್ನೂ ಒಂದು 15 ಕಿಲೋಮೀಟ್ರ್ ಐತೆ. ಕುಣಿಗಲ್ಗೆ ಹೋಗಿ ತುಮಕೂರಿಗೆ ಹೋಗೋಣ. ಉಚ್ಚಮಾಸ್ತಿಗೌಡ ಸರ್ಕಲ್ ಅಂತ ಇದು, ಉಚ್ಚಮಾಸ್ತಿಗೌಡ ಸರ್ಕಲ್ ಅಂತೇಳಿ ಆ ಸರ್ಕಲಿಂದ ಮುಂದೆ ಹೋದ್ವಿ, ಈಗ ಬರ್ತಾಯಿದ್ದೀವಿ ಈಗ. ಸೊ ಈಗ ಲೆಫ್ಟ್ ತಗೊಂಡ್ರೆ ನಮಗೆ ತುಮಕೂರಿಗೆ ಹೋಗ್ಬೋದು. ಬನ್ನಿ ತುಮಕೂರಿಗೆ ಹೋಗೋಣ. ಕುಣಿಗಲ್ ಕೆರೆ ಇದೆ. ಆ ಕೆರೆ ಎಷ್ಟು ದೊಡ್ಡದಾಗಿದೆ ಅಂತಂದರೆ, ಒಳ್ಳೆ ಸಮುದ್ರ ಥರ ಆ ಕೆರೆ ಕಾಣುತ್ತೆ. ಸೊ ನಮಗೆ ಫ್ರೀ ಇದ್ದಾಗ ಆ ಕಡೆಯಿಂದ ಬಂದಿರಬೇಕಾದ್ರೆ ಈ ಕೆರೆನ ನಿಮಗೆ ತೋರಿಸ್ತೀನಿ. ಸೊ ಹೆಂಗಿದೆ ಅಂದರೆ, ಒಳ್ಳೆ ಸಮುದ್ರ, ಯಾವುದೋ ದೊಡ್ಡ ಸಮುದ್ರದ ಹತ್ರ ನಾವು ಬಂದಿದ್ದೀವಿ ಅನ್ನೋ ಥರ ನಮಗೆ ಫೀಲ್ ಆಗುತ್ತೆ. ಅಷ್ಟು ದೊಡ್ಡದಾಗಿದೆ ಗುರು ಈ ಕೆರೆ. ಸೊ ಬನ್ನಿ ನೋಡೋಣ, ಈಗ ತುಮಕೂರಿಗೆ ಹೋಗಿ ಸಿಗೋಣ. ಹೋಗೋಣ ಬನ್ನಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಫೈನಲಿ ನಾವು ತುಮಕೂರಿಗೆ ಎಂಟ್ರ್ ಆಗಿದ್ದೀವಿ. ಕಲ್ಪತರ ನಾಡು, ಶೈಕ್ಷಣಿಕ ನಗರಿ, ತುಮಕೂರಿಗೆ ಸ್ವಾಗತ, ಸುಸ್ವಾಗತ. ಸೊ ಇದು ಯಾವುದೋ ಸರ್ಕಲ್ ಇದು, ಈ ಸರ್ಕಲ್ ಯಾವುದೊಂದು ಗೊತ್ತಿಲ್ಲ. ಸೊ ಮೊದಲು ನಾವು ಹೋದಾಗ ಮಂದಾರಗಿರಿ ಬೆಟ್ಟಕ್ಕೆ ಹೋಗಿದ್ವಿ ಇಲ್ಲಿಂದ. ಸೊ ಅದು ಬಲಗಡೆಗೆ ಹೋಗ್ಬೇಕು. ಅಲ್ಲೇ ನಾವೀಗ ಏನು ಸರ್ಕಲ್ ದಾಟಿದ್ವಿ, ಆ ಸರ್ಕಲ್ ಹತ್ರ ನಾವು ಸ್ಟ್ರೈಟಾಗಿ ನಾವು ಹೋದರೆ ಮಂದಾರಗಿರಿಗೆ ಹೋಗ್ತೀವಿ. ಸೊ ಮಂದಾರಗಿರಿಗೆ ನಾವು ಆಗಲೇ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಸೊ ಡೋಂಟ್ ವರಿ, ಯಾರೆಲ್ಲ ಆ ಮಂದಾರಗಿರಿ ಬೆಟ್ಟದ ವಿಡಿಯೋ ನೋಡಿಲ್ಲ, ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ಮಂದಾರಗಿರಿ ಅಂತ, ಹೊಡೀರಿ ಬರುತ್ತೆ, ಅಲ್ಲೇ ಸ್ಕ್ರೋಲ್ ಮಾಡೋರು ನಿಮಗೆ ಸಿಗುತ್ತೆ. ಸೊ ಅದನ್ನು ನೋಡಿ, ಚೆನ್ನಾಗಿದೆ ಮಾತ್ರ ಮಂದಾರಗಿರಿ ಬೆಟ್ಟ. ಅದು ಜೈನ ಧರ್ಮದ ಒಂದು ದೇವಸ್ಥಾನವೂ ಕೂಡ ಮೇಲುಗಡೆ ಇವೆ, ಅದನ್ನು ನೋಡಿ, ಚೆನ್ನಾಗಿದೆ ಮಾತ್ರ. ಹಾಂ ರೈಲ್ವೆ ಬ್ರಿಡ್ಜ್ ಹತ್ರ ಬಂದೆ,
ಆ ಮುಂದೆ ಒಂದು ಸಿಗ್ನಲ್ ಐತೆ ಹಾ ಇರು ಹಂಗೆ ಸಿಗ್ನಲ್ ಹೋದ ಮೇಲೆ ರೈಟ್ ತಗೋಬೇಕಾ ಅದೆ ಸಿದ್ಧಗಂಗಾ ಮಹಿಳಾ ಕಾಲೇಜು ಫುಲ್ ಏನು ಎಲ್ಲ ಹಿಂದು ಇದಾಗ್ಬಿಟ್ಟವ್ರಲ್ಲ ಪ ಕೇಸರಿದು ಕೇಸರಿ ಕೇಸರಿ ಬಾವುಟಗಳು ಫುಲ್ಲು ಮಚ್ಚ ಇಲ್ಲಿ ಓ ಇವತ್ತು ಗಣಪತಿ ಬಿಡ್ತಾ ಇರೋದ್ಕಾ ಓ ಪ್ರಶಾಂತ್ ಥಿಯೇಟ್ರು ಅಲ್ಲೇ ಹಾಂ ಏಯ್ ಫುಲ್ಲು ಎಲ್ಲ ಕೇಸರಿದು ಫುಲ್ಲು ಹಾಕ್ಬಿಟ್ಟವ್ರೆ ಅಮ್ಮಣ್ಣಿ ಕೆರೆ ಓ ಎಕ್ಸಿಬಿಷನ್ ಆಯ್ತಲ್ಲೋ ಇಲ್ಲಿ ಫುಲ್ಲು ಒಳಗಡೆ ಎಲ್ಲ ಇದಾಯ್ತಲ್ಲೋ ಗಾರ್ಡನ್ ಥರ ಎಲ್ಲ ಮಾಡೋರೆ ಒಂದಿನ ಇಲ್ಲಿಗೂ ಹೋಗೋದಾಯ್ತು ಬಂದು ಚಿತ್ರದುರ್ಗ ಹೈವೇ ಯಾವುದು ನೋಡಿ ಕೆರೆ ಬೇರೆ ಇದೆ ಇಲ್ಲಿ ಎಲ್ಲ ನೀರು ಕಮ್ಮಿ ಆಗ್ಬಿಟ್ಟೈತೆ ಈ ಸರ್ಕಾರ ಬಂದ್ಬಿಟ್ಟು ಅಲ್ಲ ಒಂದು ಕೋಇನ್ಸಿಡೆಂಟ್ ಏನಪ್ಪ ಅಂದರೆ ಈ ಸರ್ಕಾರಕ್ಕೆ ರಿಲೇಟೆಡು ಸಿದ್ದರಾಮಯ್ಯ ಯಾವಾಗ ಬರ್ತಾನೆ ಸರ್ಕಾರಕ್ಕೆ ಅವಾಗೆಲ್ಲ ಮಳೆ ಬರಲ್ಲ ಅಲ್ಲ ಅವನದು ದರಿದ್ರನಾ ಇಲ್ಲ ಅಂದರೆ ಏನಾದರೂ ಅವ್ರದ್ದೇನಾದರೂ ಏನೋ ಮಳ್ರಾಯ ಎಲ್ಲರೂ ಓಡೋಗ್ಬಿಡ್ತಾನಾ ಹೆಂಗೆ ಏನೋದೇ ಗೊತ್ತಾಯ್ತಿಲ್ಲ ಏ ಒಂದು ವರ್ಷದ ಹಿಂದೆ ಕೆರೆ ಕೋಡಿಗಳು ಪ್ರತಿಯೊಂದು ಕೂಡ ಏನಾಗಿತ್ತು ಎಲ್ಲ ತುಂಬಿ ತುಳುಕಿ ಎಲ್ಲ ಕಿತ್ಕೊಂಡು ಹೋಗಿತ್ತು ಆ ರೇಂಜ್ ಮಳೆ ಹೋದಿತ್ತು ಅದೇ ಒಂದು ವರ್ಷ ಈಗ ಆದಮೇಲೆ ಇರೋ ನೀರು ಇಲ್ಲ ನೀರಿಗೋಸ್ಕರ ಗಲಾಟೆ ಆಗುವಂಗೆ ಆಗೈತೆ ನಮ್ಮ ಜೀವನ ಸೊ ಏನು ಹೆಂಗೆ ಇದ್ರ ಕೋಇನ್ಸಿಡೆಂಟ್ ನೋಡಿ ಅಲ್ವಾ ಸೊ ನಾನು ಹೇಳೋದು ಏನಪ್ಪ ಅಂತಂದರೆ ಅವ್ರದ್ದು ಏನೇ ಇರಲಿ ಒಬ್ಬರು ಕೂಡ ಕಾವೇರಿ ಗಲಾಟೆಯಲ್ಲಿ ಈ ಕಾಂಗ್ರೆಸ್ ಸರ್ಕಾರದವರು ಒಬ್ಬರು ಕೂಡ ವಾಯ್ಸ್ ಎತ್ತುತ್ತಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ರೇಂಜಿಗೆ ನಾವು ಹಿಂದೆ ಉಳಿತಾ ಇದ್ದೀವಿ ಅಂತ ನಾವು ಜನಗಳು ಮಾಡಿ ತಪ್ಪು ಬಿಡಿ ನಮ್ಮ ಜನಗಳು ಕೂಡ ನೋಡ್ರಿ ಬಿಟ್ಟು ಆಸೆಗೋಸ್ಕರ 3 ಕೆಜಿ ಅಕ್ಕಿಗೋಸ್ಕರ 3 ಎಕರೆಗೆ ನೀರು ಹೋಗುವಂಥದ್ದನ್ನ ತಪ್ಪಿಸ್ಕೊಬಿಟ್ರಿ ಈಗ ಕಾವೇರಿ ಗಲಾಟೆ ಅಂತ ಬಂದಾಗ ಯಾರೇ ಆಗಿರಿ ಅದು ಕರ್ನಾಟಕದಲ್ಲಿ ಎಲ್ಲೇ ಇರಿ ನೀವು ಮೊದಲು ಧ್ವನಿ ಎತ್ತದನ್ನ ಕಲೀರಿ ಫಸ್ಟು ಯಾರೇ ಆಗಿ ಈಗ ನಾವು ಕರ್ನಾಟಕದಲ್ಲಿ ಇನ್ನೊಂದು ಈಗ ಉತ್ತರ ಕರ್ನಾಟಕದಲ್ಲಿ ಏನೇ ಆದರೂ ನಾವು ಧ್ವನಿ ಎತ್ತಬೇಕು ಮತ್ತು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಏನಾದರೂ ಅವರು ಧ್ವನಿ ಎತ್ತಬೇಕು ಆವಾಗಲೇ ನಾವು ಕರ್ನಾಟಕ ಅನ್ನೋ ಒಂದು ನಮ್ಮದು ಸ್ವಾಭಿಮಾನ ಬರೋದು ನಮಗೆ ಆಗಬೇಕು ಅವ್ರದ್ದು ಅವರು ದಕ್ಷಿಣ ಕರ್ನಾಟಕದವರು ಅವ್ರ ಇಷ್ಟ ಅವ್ರ ಕಾವೇರಿ ನಮಗೇನಾರು ನೀರು ಬರುತ್ತಾ ಇವೆಲ್ಲ ಯೋಚನೆ ಬಿಟ್ಟು ಪ್ರತಿಯೊಬ್ಬರು ಕೂಡ ಕಾವೇರಿ ನಮ್ಮವಳು ಕಾವೇರಿ ನಮ್ಮದು ಬಿಟ್ಕೊಡೋ ಮಾತೇ ಇಲ್ಲ ಸೊ ಪ್ರತಿಯೊಬ್ಬರು ಧ್ವನಿ ಎತ್ತಿ ಈ ಕಾವೇರಿ ಗಲಾಟೆ ಏನಿದೆ ಆದಷ್ಟು ಬೇಗ ತಣ್ಣಗಾಗಲಿ ಯಾಕೆ ಅಂತಂದರೆ ಇದಕ್ಕೆ ಸರಿಯಾದ ತೀರ್ಪನ್ನ ಕೊಟ್ಟು ಸುಪ್ರೀಂ ಕೋರ್ಟು ಕರೆಕ್ಟಾಗಿರೋ ತೀರ್ಪು ಕೊಡಲಿ ಅಂತ ಆದಷ್ಟು ಬೇಗ ಕೇಳ್ಕೊತೀನಿ ನಾವೀಗ ಆ ಬೆಂಗಳೂರು ಚಿತ್ರದುರ್ಗ ಹೈವೇ ಏನಿತ್ತು ಆ ಹೈವೇಯಿಂದ ಸರ್ವಿಸ್ ರೋಡ್ ತಗೊಂಡು ನಾವು ಸಿದ್ದರ ಬೆಟ್ಟಕ್ಕೆ ಹೋಗುವಂಥ ರೋಡ್ಗೆ ನಾವೀಗ ಕನೆಕ್ಟ್ ಆಗಿದ್ದೀವಿ ಸೊ ಈಗ ನಾವು ಹೋಗ್ತಿರುವಂಥ ಪ್ಲೇಸು ಯಾವುದಪ್ಪ ಅಂತಂದರೆ ಸಿದ್ದರ ಬೆಟ್ಟ ತುಮಕೂರಿನ ಸಿದ್ದರ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ ತುಮಕೂರಿಂದ ಈ ಸಿದ್ದರ ಬೆಟ್ಟಕ್ಕೆ ಆಲ್ಮೋಸ್ಟ್ ಒಂದು 30 ಕಿಲೋಮೀಟ್ರ್ ಆಗುತ್ತೆ ಈ ಸಿದ್ದರ ಬೆಟ್ಟ ಏನಿದೆ ಆಲ್ಮೋಸ್ಟ್ ಏನಿದೆ ಇದು ಒಂದು ಹಿಸ್ಟಾರಿಕ್ ಪ್ಲೇಸು ಸೊ ನಾವು ಮತ್ತು ನಮ್ಮ ಸ್ನೇಹಿತರು 3 ಜನ ಸಿದ್ದರ ಬೆಟ್ಟಕ್ಕೆ ಟ್ರಕ್ಕಿಂಗ್ ಮಾಡೋಣ ಅಂತ ಹೋಗ್ತಿದ್ದೀವಿ ಸೊ ಸಿದ್ದರ ಬೆಟ್ಟ ಒಂದು ಗಿಡಮೂಲಿಕೆಗಳ ತಾಣ ಆಗಿರುವಂಥದ್ದು ಔಷಧೀಯ ಗಿಡಮೂಲಿಕೆಗಳೇನಿದೆ ಅತಿ ಹೆಚ್ಚಾಗಿ ಇಲ್ಲಿ ಸಿಗುತ್ತೆ ಸೊ ನಮಗಂತೂ ಒಂಥರ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಸೊ ಈಗ ಆ ಬೆಟ್ಟ ಏನಿದೆ ಅದು ಸಮುದ್ರ ಮಟ್ಟದಿಂದನೇ ಒಂದು 2000 ಅಡಿ ಎತ್ತರ ಇದೆ ಅದು 2000 ಮೀಟರ್ಸು ಸೊ ಈಗ ಆ ಬೆಟ್ಟ ಹತ್ತಕ್ಕೆ ನಾವು ಹೋಗ್ತಿದ್ದೀವಿ ಸೊ ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ಗುರು ಅಷ್ಟು ಎಕ್ಸೈಟ್ ಆಗಿದ್ದೀನಿ ಮಾತ್ರ ಸೊ ನೋಡೋಣ ಏನೆಲ್ಲ ಇರುತ್ತೆ ಒಂದು ಏನಿದೆ ಸಿದ್ದರ ಬೆಟ್ಟ ನೋಡಿಕೊಂಡು ಟ್ರಕ್ಕಿಂಗ್ ಮಾಡ್ತಾ ನಾವು ಆ ಸಿದ್ದರ ಬೆಟ್ಟನ ಎಕ್ಸ್ಪ್ಲೋರ್ ಮಾಡೋಣ ಸ್ನೇಹಿತರೆ ಬನ್ನಿ ಹೋಗೋಣ ಸೊ ಇವಾಗ ನಾವು ಕರೆಕ್ಟಾಗಿ ಯಾವುದೇ ಇದು ಮೆಳೆಹಳ್ಳಿನ ಹೌದು ಮೆಳೆಹಳ್ಳಿಗೆ ಬಂದಿದ್ದೀವಿ ಮೆಳೆಹಳ್ಳಿ ಸ್ಕೂಲ್ ಇತ್ತು ಇಲ್ಲಿ ಯಾವುದೋ ಮೆಳೆಹಳ್ಳಿ ಊರು ಸೊ ಇವಾಗ ಅಲ್ಲಿ ಪಾಸ್ ಆಗ್ತಿದ್ದೀನಿ ಸೊ ಬನ್ನಿ ಸ್ನೇಹಿತರೆ ಮಾತಾಡ್ಕೊಂಡು ಮುಂದೆ ಸಾಗೋಣ
ನಮ್ಮ ಸಿದ್ರ ಬೆಟ್ಟನ ಎಕ್ಸ್ಪ್ಲೋರ್ ಮಾಡೋಣ. ಸೋ ಈಗ ಹೋಗ್ತಿರುವಂತ ರೋಡ್ ನೋಡಿ ಎಷ್ಟು ಸಾಗದಾಗೈತೆ ಅಂದ್ರೆ ನೇಚರ್ ಮಾತ್ರ ಅಲ್ಟಿಮೇಟ್ ಗುರು ಅಲ್ಟಿಮೇಟ್. ಸೋ ನೋಡಿ ಇಲ್ಲಿ ಹೆಂಗಿದೆ ಹಸಿರು. ಈ ಕಡೆ ನೀರಾವರಿ ಇಲ್ಲ ತುಮಕೂರಲ್ಲಿ, ಬಟ್ ಆದರೂ ಮಳೆ ಬಿದ್ದಿದೆ ಅನ್ಸುತ್ತೆ ಈ ಕಡೆ ಅಷ್ಟರಾಗಿದೆ ಮಾತ್ರ. ನೋಡಿ ಮಳೆ ಎಷ್ಟು ಮುಖ್ಯ ಆಗುತ್ತಲ್ಲ ಪ್ರತಿಯೊಬ್ಬರಿಗೂ. ಈ ಕಾವೇರಿ ಗಲಾಟೆ ನಿಲ್ಲಬೇಕು ಅಂದ್ರೆ ಒಂದು ಆಪ್ಷನ್ ಐತೆ. ಏನು ಮಾಡಬೇಕು ಗೊತ್ತಾ, ಎಲ್ಲರೂ ಕಾವೇರಿ ಮಹಿಮೆನ ಅಂದ್ರೆ ಅದರ ಮಹತ್ವನ ತಿಳ್ಕೊಬೇಕು ಅಂತಂದ್ರೆ ಈ ಕಾವೇರಿ ವಾಟರ್ ಏನಿದೆ ಬೆಂಗಳೂರಿಗೆ ಹೋಗ್ತಿರೋದನ್ನ ನಿಲ್ಲಿಸಬೇಕು. ಅವಾಗ ಏನು ಮಾಡ್ತಾರೆ ಹೇಳಿ, ಹೊರಗಿನಲ್ಲಿ ಇರೋರೆಲ್ಲ ಜನಗಳೆಲ್ಲ ನೀರು ಅಂತ ಬಡ್ಕೊಂಡು ಸಾಯ್ತಾರೆ. ಅವಾಗ ನಮ್ಮ ಕಾವೇರಿ ಮಹತ್ವ ಅವ್ರಿಗೆ ಅರ್ಥ ಆಗುತ್ತೆ. ಅಲ್ಲಿವರೆಗೂ ಯಾರಿಗೂ ಅರ್ಥ ಆಗಲ್ಲ ಗುರು, ನೀರಿನ ಬೆಲೆ ಗೊತ್ತಾಗೋದು ನೀರು ಇಲ್ಲದೇ ಇದ್ದಾಗ ಮಾತ್ರ. ಸುಮ್ಮನೆ ಅದ್ರ ಬೆಲೆ ಯಾರಿಗೂ ಗೊತ್ತಾಗಲ್ಲ. ಅದ್ರ ಬೆಲೆ ತಿಳ್ಕೊಬೇಕು ಅಂತಂದರೆ ಅದ್ರ ಬೆಲೆನ ನಾವು ಅರ್ಥ ಮಾಡಿಸ್ಬೇಕು ಅವ್ರಿಗೆ. ಸೊ ಅದರಿಂದ ಈಗೇನು ಸಪ್ಲೈ ಇದೆ ವಾಟರ್ ಸಪ್ಲೈ, ಆ ಸಪ್ಲೈ ನಮ್ಮದು ಕನೆಕ್ಷನ್ನೇ ಕಟ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ರಿಗೂ ಅದ್ರ ಮಹತ್ವ ಅರ್ಥ ಆಗುತ್ತೆ. ಇರಪ್ಪ ನಮ್ಮದು ಕಾವೇರಿ, ನಾವು ಬೇರೆಯವ್ರು ಬಿಡಬಾರ್ದು, ನಾವು ಸ್ಟ್ರೈಕ್ ಮಾಡೋಣ, ನಾವು ನಮ್ಮ ನ್ಯಾಯ ಶಿಕ್ಷಣ ನಾವು ಹೋಗೋಣ ಅನ್ನೋ ಒಂದು ಅವ್ರಿಗೂ ಮನಸ್ಸಲ್ಲಿ ಬರುತ್ತೆ. ಅಲ್ಲಿವರೆಗೂ ಬರಲ್ಲ ಗುರು, ನಮಗೆ ಯಾಕೆ ಅಂತ ಅವರು ಅವ್ರವ್ರ ಕೆಲಸಗಳನ್ನ ಮಾಡಿಕೊಂಡು ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ಒಂದು ಮಾತಂತೂ ನಿಜ ಸ್ನೇಹಿತರೆ, ದುಡ್ಡು ಯಾವತ್ತೂ ಮ್ಯಾಟ್ರ್ ಆಗಲ್ಲ ಸ್ನೇಹಿತರೆ, ದುಡ್ಡು ಯಾವತ್ತೂ ಮ್ಯಾಟ್ರ್ ಆಗಲ್ಲ. ರೈತರು ಅನ್ನ ಬೆಳೆದನ್ನ ಬಿಟ್ಬಿಟ್ರೆ, ನಿಮಗೆ ಅಕ್ಕಿ ಬೆಳೆಯೋದ ಬಿಟ್ಟರೆ ನೀವು ದುಡ್ಡು ಇಟ್ಕೊಂಡು ಏನು ನೆಗ್ತೀರಾ ಕೂತ್ಕೊಂಡು, ಇಲ್ಲ ತಾನೆ? ಸೊ ಅದರಿಂದ ಏನು ಮಾಡಬೇಕಪ್ಪ ಅಂತಂದರೆ ಮೊದಲು ರೈತರು ಬೆಲೆ ಕೊಡಿ. ರೈತರುಗಳು ಖುಷಿಯಾಗಿದ್ದಾರೆ ಅಂತಂದರೆ ನಿಮ್ಮ ಹೊಟ್ಟೆನೂ ತುಂಬುತ್ತೆ. ಇಲ್ಲ ನಾವು ಹಂಗೆ ಇರೋಣ ಹಿಂಗೆ ಇರೋಣ ಅಂತ ಅವ್ರು ಬಿಟ್ಬಿಟ್ರೆ, ಅವ್ರಿಗೆ ಎಷ್ಟು ಬೇಕು ಅಷ್ಟು ಅಕ್ಕಿನ ಬೆಳ್ಕೊಂಡ್ರೆ, ದೇವರನ್ನ ಹೇಳ್ತೀನಿ ಕೇಳಿ, ರಾಜಕಾರಣಿಗಳಿಗೆ ಆಗಿರಲಿ ಈ ಬೆಂಗಳೂರಲ್ಲಿ ವಾಸ ಮಾಡ್ತಿರೋ ಜನಗಳಿಗೆ ಆಗಿರಲಿ ಆವಾಗ ಒಂದು ವ್ಯಾಲ್ಯೂ ಅರ್ಥ ಆಗುತ್ತೆ. ಅಲ್ಲಿವರೆಗೂ ಆ ವ್ಯಾಲ್ಯೂ ಯಾರಿಗೂ ಅರ್ಥ ಆಗಲ್ಲ. ಆ ವ್ಯಾಲ್ಯೂ ಅರ್ಥ ಆಗಬೇಕು ಅಂತಂದರೆ ಅವರು ಒಬ್ಬ ರೈತನ ಜಾಗದಲ್ಲಿ ನಿಂತು ಯೋಚನೆ ಮಾಡಿದಾಗಲೇ ಎಲ್ರಿಗೂ ಪ್ರತಿಯೊಬ್ರಿಗೂ ಅರ್ಥ ಆಗೋದು ಕಾವೇರಿ ಏನಕ್ಕೆ ಬೇಕು ನಮಗೆ. ಈಗ ನೋಡಿ ನಾವು ಅಂಬರೀಷ್ ಅಣ್ಣನೇ ಹೇಳ್ಬಿಟ್ಟವ್ರೆ, ಒಂದು ಬಿಡ್ರಿ ನಮ್ಮ ಹತ್ರ 100 ರೂಪಾಯಿದಾಗ 50 ರೂಪಾಯಿ ಕೇಳಿ ಕೊಡ್ತೀವಿ. ಈಗ ನೀವು ನಮ್ಮ ಹತ್ರ 1 ರೂಪಾಯಿದಾಗ 50 ರೂಪಾಯಿ ಕೇಳಿದ್ರೆ ಹೆಂಗೆ ಕೊಡೋಕ್ಕಾಗುತ್ತೆ ಅಲ್ವಾ? ಸೊ ಅದರಲ್ಲೇ ಅದರ ಹೇಳಿದ ಮಾತು ಹೆಂಗೈತೆ ಅಂದರೆ ಲೆಜೆಂಡ್ ಆನ್ಸರ್ ಅದು. ಅದೆಷ್ಟೋ ವರ್ಷದಿಂದ ಹೇಳಿರೋ ಮಾತು ಅದು, 2016-15 ಆಗ ಕಾವೇರಿ ಗಲಾಟೆ ಆಗಿದ್ದಾಗ ಹೇಳಿದ ಮಾತು ಅದು. ಸೊ ಇವಾಗಲೂ ಅಷ್ಟೇ ಅದಕ್ಕೆ ಮಹತ್ವ ಇದೆ ಮಾತಿಗೆ. ಸೊ ಅದರಿಂದ ಹೇಳೋದು ಒಂದೇ, ಈ ವಾರ ಏನಿದೆ ಕಾವೇರಿ ಗಲಾಟೆ ಅನ್ನೋದ ಬಿಟ್ಟು, ನಿಮಗೂ ನೀರು ಕೊಡ್ತೀವಿ ಇಲ್ಲ ಅಂತಲ್ಲ, ನಿಮಗೂ ನೀರು ಕೊಡ್ತೀವಿ, ಎಲ್ರಿಗೂ ನೀರು ಕೊಡ್ತೀವಿ. ಸೊ ನೀರು ಕೊಡೋವರೆಗೂ ನಮಗೆ ನಮಗೆ ನೀರಿಲ್ಲ ಅಂದಾಗ ನಾವು ನೀರು ಕೊಡೋಕ್ಕಾಯ್ತದ? ನಮ್ಮ ಹತ್ರ 3 ಬಾಟ್ಲ್ ನೀರಿದೆ, 3 ಬಾಟ್ಲಲ್ಲಿ ನಾವು ಅಮ್ಮಮ್ಮ ಅಂದರೆ 2 ಬಾಟ್ಲು ಕೊಡ್ಬೋದು. 2 ಬಾಟ್ಲು ಕೊಟ್ಟಮೇಲೆ ಮತ್ತೆ ನಾನು ನೀರು ಬೇಕು ಅಂತಂದರೆ ಎಲ್ಲಿ ಕೊಡೋಕ್ಕಾಗುತ್ತೆ? ಇಲ್ಲಿ ನಮ್ಮ ಕರ್ನಾಟಕದ ಜನ ಏನು ಮಾಡ್ತಾರೆ ಅಲ್ವಾ? ಸೊ ಕಾವೇರಿ ಹುಟ್ಟೋದು ನಮ್ಮ ಕರ್ನಾಟಕದಲ್ಲಿ, ತಲಾ ಕಾವೇರಿ ಅಲ್ಲಿ ಹುಟ್ಟುತ್ತೆ. ಸೊ ಈಗ ನಿಮ್ಗೆ ಕೊಡ್ತಾಯಿದ್ದೀವಿ ಅಂದರೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ದೊಡ್ಡ ವ್ಯಕ್ತಿತ್ವ ಅದು. ಸೊ ನಾವು ಕೊಡ್ತಾಯಿದ್ದೀವಿ ಅಂದರೆ ಅದು ನಮ್ಮ ವ್ಯಕ್ತಿತ್ವನೇ ಆಗಿರುತ್ತೆ ಹೊರತು ಬೇರೆದಲ್ಲ. ಸೊ ನೋಡಿ ಬ್ರಹ್ಮಸಂದ್ರ ಅಂತ ಊರಿಗೆ ಬಂದಿದ್ದೀವಿ. ಈಗ ಬ್ರಹ್ಮಸಂದ್ರ ಅನ್ನೋ ಒಂದು ಊರ ಹತ್ರ ಈಗ ನಾವು ಹೋಗ್ತಾಯಿದ್ದೀವಿ. ಸೊ ಬನ್ನಿ ಸ್ನೇಹಿತರೆ ಹೋಗೋಣ. ಸೊ ಇಷ್ಟು ಹೇಳ್ತಾ ನಾನು ಕಾವೇರಿ ವಿಷಯದಲ್ಲಿ ನಾನು ಹೇಳೋ ಒಂದೇ ಒಂದು ನಿರ್ಧಾರ ಅಂದರೆ, ಕಾವೇರಿ ನಮ್ಮದು ಬಿಟ್ಕೊಡೋ ಮಾತೇ ಇಲ್ಲ. ನಮ್ಮ ಹತ್ರ ಜಾಸ್ತಿ ನೀರಿದ್ದಾಗ ನೀರು ಕೊಡ್ತೀವಿ, ಬಟ್ ಕಡಿಮೆ ನೀರಿದ್ದಾಗ ಯಾವುದೇ ಕಾರಣಕ್ಕೂ ನೀರು ಕೊಡೋಕ್ಕಾಗಲ್ಲ. ಸೊ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದೇ ಥರನೇ ನೀವು ಸ್ವಲ್ಪ ಅರ್ಥ ಮಾಡಿಕೊಂಡು ತಾಳ್ಮೆಯಿಂದ ಇರಿ, ಜಗಳ ಅಂತೂ ತರೋಕ್ಕೋಗ್ಬಿಡಿ. ತಮಿಳ್ನಾಡು ಜನಗಳಿಗೆ ಹೇಳ್ತಿರೋ ಮಾತು, ತಮಿಳ್ನಾಡು ಜನ ಒಳ್ಳೆಯವರೇ ಗುರು. ತಮಿಳ್ನಾಡಲ್ಲಿದೆ ನೋಡಿ ಸರ್ಕಾರ, ಆ ಸರ್ಕಾರ ಕೆಟ್ಟ ನನ್ನ ಮಕ್ಕಳವರು. ಅವ್ರೇನು ಗೊತ್ತಾ, ಒಟ್ಟಿನಲ್ಲಿ ರಾಜಕೀಯ ಮಾಡಬೇಕು, ಹುಟ್ಟು ಅಷ್ಟು ರಾಜಕೀಯ ಮಾಡಬೇಕು ಮಾಡ್ತಿದ್ದಾರೆ ಅಷ್ಟೇ. ಜನಗಳಲ್ಲೇ ಕಿತ್ತಾಡೋತನ ತಂದುಬಿಟ್ಟು, ಜನಗಳಿಗೆ ಕಿತ್ತಾಡೋತನ ಕೊಟ್ಬಿಟ್ಟು ಅವ್ರು ಕಿತ್ತಾಡಲಿ ನಾವು ನೋಡ್ಕೊಂಡಿರೋಣ ಅನ್ನೋ ಜನಗಳಿದ್ದಾರೆ ರಾಜಕೀಯದಲ್ಲಿ. ಸೊ ಜನಗಳು ನೀವು ನೀವೇ ಕಿತ್ತಾಡೋಕ್ಕೆ ಹೋಗ್ಬೇಡಿ.
ಸೊ ನೀವು ರೈತರುಗಳೇ ಕರ್ನಾಟಕದಲ್ಲಿ ಇರೋ ರೈತರುಗಳೇ ರೈತರು ಒಂದು ಕಮ್ಯುನಿಟಿ ಇದೆ ಆ ರೈತರ ಕಮ್ಯುನಿಟಿ ಅರ್ಥ ಮಾಡ್ಕೊಂಡು ರೈತರಲ್ಲ ಒಗ್ಗಟ್ಟಾಗಿ ಅವತ್ತು ನಮ್ಮ ಮಧ್ಯ ಯಾವನು ಕೂಡ ಬರಕಾಗಲ್ಲ ಯಾವನು ಬಂದು ಜಗಳ ಕೊಡಕಾಗಲ್ಲ ಜಗಳನು ತರಲ್ಲ ಸೊ ಇದೊಂದು ಅರ್ಥ ಮಾಡ್ಕೊಳ್ಳಿ ಯಾವತ್ತು ಕೂಡ ಕಾವೇರಿ ನಮ್ಮವಳೆ ಸೊ ತಮಿಳುನಾಡಲ್ಲೂ ಕೂಡ ಕಾವೇರಿ ನಮ್ಮಮ್ಮ ಅಂತಾನೆ ಅವರು ಅಂತಾರೆ ಕರ್ನಾಟಕದಲ್ಲೂ ಕೂಡ ಕಾವೇರಿ ನಮ್ಮಮ್ಮ ಅಂತಾನೆ ಅಂತಾರೆ ಸೊ ನೀವು ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಕಾವೇರಿಗೆ ಒಂದು ಸ್ಥಾನ ಕೊಟ್ಟಿದ್ದೀವಿ ಆ ಸ್ಥಾನ ಕಾವೇರಿಗೆ ಕಾವೇರಿನೇ ಇರಲಿ ಅಂತ ಹೇಳ್ತಾ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ ಬನ್ನಿ ಹೋಗೋಣ ಸೊ ಸ್ನೇಹಿತರೆ ನಾವು ಫೈನಲಿ ಸಿದ್ದೇಶ್ವರ ಬೆಟ್ಟದ ಕೆಳಗಡೆ ಭಾಗ ಏನಿದೆ ಅಲ್ಲಿ ಬಂದಿದ್ದೀವಿ ಸೊ ಇವಾಗ ಜೈ ಅಂತ ಹತ್ತಾರದೆ ಟ್ರಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಮೋಸ್ಟ್ ಅಡ್ವೆಂಚರಸ್ ಆಗಿರುತ್ತೆ ಗೊತ್ತಾ ಈ ಟ್ರೆಕ್ಕಿಂಗು ಸೊ ಎಂಜಾಯ್ ಮಾಡೋದಂತೂ ಖಂಡಿತ ಸಿದ್ದೇಶ್ವರ ಸ್ವಾಮಿ ದಾಸೋಹ ಭವನ ಅಂತೇನೋ ಇಲ್ಲಿದೆ ಉಚಿತ ಪ್ರಸಾದ ನಿಲಯ ಅಂತ ಕೋರೆ ನೋಡ್ರಿ ಬಾಗಿಲ ಕೊಟ್ಟವ್ರ ಅಲ್ಲೇ ಸೊ ಬನ್ನಿ ಮೇಲ್ಗಡೆ ಹೋಗೋಣ ಇಲ್ಲಿಂದನೇ ಕಾರ್ ಗೀರೆಲ್ಲ ನಿಲ್ಸೋರೆ ಬೇಜಾನ್ ಅವರೇ ಗುರು ಇವತ್ತು ಇವತ್ತೆಲ್ಲ ನಾವು ಬಂದಿರೋದು ಹಾಲಿಡೇ ಇರೋದ್ರಿಂದ ಬೇಜಾನ್ ಜನ ಬಂದ್ಬಿಟ್ಟವ್ರು ಮಾತ್ರ ಇಲ್ಲಿಗೆ ಓ ಗುರು ಈ ರೇಂಜ್ಗೆ ಆಯ್ತಲ್ಲಪ್ಪ ಇಲ್ಲಿ ಕರುನಾಡು ಸ್ವರ್ಗದ ಸೀಮೆ ಕಾವೇರಿ ಹುಟ್ಟಿದ ನಾಡು